ಓಂ ಶಾಂತಿ. ಮುರುಳಿಯ ದಿನಾಂಕ 28/7/2021. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಇದು ಪುರುಷೋತ್ತಮರಾಗುವ ಸಂಗಮಯುಗವಾಗಿದೆ. ಇದರಲ್ಲಿ ಯಾವುದೇ ಪಾಪಕರ್ಮವನ್ನು ಮಾಡಬಾರದು. ಪ್ರಶ್ನೆ: ಸಂಗಮದಲ್ಲಿ ನೀವು ಮಕ್ಕಳು ಅತಿ ಶ್ರೇಷ್ಠವಾದ ಯಾವ ಪುಣ್ಯವನ್ನು ಮಾಡಿಕೊಳ್ಳುತ್ತೀರಿ? ಉತ್ತರ: ತಮ್ಮನ್ನು ತಂದೆಯವರಿಗೆ ಅರ್ಪಣೆ ಮಾಡುವುದು, ಅರ್ಥಾತ್ ಸಂಪೂರ್ಣವಾಗಿ ಸ್ವಾಹ ಆಗಿಬಿಡುವುದು ಅತಿ ಶ್ರೇಷ್ಠವಾದ ಪುಣ್ಯವಾಗಿದೆ. ಈಗ ನೀವು ಮಮತ್ವವೆಲ್ಲವನ್ನೂ ನಶಿಸುವಿರಿ. ಮರಿ ಮಕ್ಕಳು, ಮನೆ ಎಲ್ಲವನ್ನೂ ಮರೆಯುತ್ತೀರಿ. ಇದೇ ನಿಮ್ಮ ರಥವಾಗಿದೆ. ತಾವು ಸತ್ತರೆ ಇಡೀ ಪ್ರಪಂಚವೇ ಸತ್ತಂತೆ. ನೀವೀಗ ವಿಕಾರಿ ಸಂಬಂಧಗಳಿಂದ ಮುಕ್ತರಾಗುವಿರಿ. ಗೀತೆ: ಪತಂಗವೇ ನೀನೇಕೆ ಸುಡುತ್ತಿಲ್ಲ? ಓಂ ಶಾಂತಿ. ಭಕ್ತಿ ಮಾರ್ಗದಲ್ಲಿ ಈ ರೀತಿ ತಂದೆಯ ಮಹಿಮೆ ಮಾಡುವರು. ಇದು ಪತಂಗಗಳ ಜ್ಯೋತಿಯ ಮಹಿಮೆಯಾಗಿದೆ. ಯಾವಾಗ ತಂದೆಯು ಬರುತ್ತಾರೆಯೋ ಆಗ ನಾವೇಕೆ ಬದುಕಿದ್ದಂತೆಯೇ ಅವರ ಮಕ್ಕಳಾಗಬಾರದು? ಯಾರನ್ನು ದತ್ತು ಮಾಡಿಕೊಳ್ಳುವರು ಅವರಿಗೆ ಬದುಕಿದ್ದಂತೆಯೇ ಸಾಯುವುದು ಎಂದು ಹೇಳಲಾಗುತ್ತದೆ. ಮುಂಚೆ ನೀವು ಆಸುರಿ ಪರಿವಾರದವರಾಗಿದ್ದೀರಿ, ಈಗ ನೀವು ಈಶ್ವರಿಯ ಪರಿವಾರದವರಾಗಿದ್ದೀರಿ. ನೀವು ಬದುಕಿದ್ದಂತೆಯೇ ಈಶ್ವರನು ಬಂದು ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಅದನ್ನೇ ಶರಣಾಗತಿಯಾಗುವುದು ಎಂದು ಹೇಳಲಾಗುತ್ತದೆ. ಮಹಿಮೆ ಮಾಡುವರಲ್ಲವೇ, ನಾನು ನಿನ್ನ ಆಶ್ರಯದಲ್ಲಿ ಬಂದಿದ್ದೇನೆ. ಅವರು ಯಾವಾಗ ಬರುವರು? ಆಗಲೇ ಪ್ರಭುವಿನ ಆಶ್ರಯದಲ್ಲಿ ಬರಬಹುದು. ಅವರು ತನ್ನ ಶಕ್ತಿಯನ್ನು ತೋರಿಸುವರು, ಶೋಭೆಯನ್ನು ತೋರಿಸುವರು. ಅವರಂತೂ ಸರ್ವಶಕ್ತಿವಂತನಲ್ಲವೇ? ಖಂಡಿತವಾಗಿಯೂ ಅವರಲ್ಲಿ ಆಕರ್ಷಣೆಯೂ ಇದೆಯಲ್ಲವೇ? ಎಲ್ಲವನ್ನೂ ಬಿಡಿಸಿಬಿಡುತ್ತಾರೆ. ಅವಶ್ಯವಾಗಿ ಯಾರು ತಂದೆಯ ಮಕ್ಕಳಾಗುವರು ಅವರು ಆಸುರಿ ಸಂಪ್ರದಾಯದ ಸಂಬಂಧದಿಂದ ಬೇಸತ್ತು ಹೋಗಿದ್ದಾರೆ. ಹೇಳುತ್ತಾರೆ, ಬಾಬಾ, ಈ ಸಂಬಂಧವು ಯಾವಾಗ ಬಿಡುಗಡೆಯಾಗುವುದು? ಇಲ್ಲಿ ಈ ಹಳೆಯ ಸಂಬಂಧವನ್ನು ಮರೆಯಬೇಕು. ಆತ್ಮವು ಯಾವಾಗ ದೇಹದಿಂದ ಬೇರ್ಪಡುತ್ತದೆಯೋ ಆಗ ಬಂಧನಗಳೆಲ್ಲವೂ ಸಮಾಪ್ತಿಯಾಗುತ್ತವೆ. ಈ ಸಮಯದಲ್ಲಿ ನೀವು ತಿಳಿದುಕೊಂಡಿದ್ದೀರಿ, ಮೃತ್ಯುವು ಎಲ್ಲರಿಗಾಗಿಯೂ ಇದೆ ಮತ್ತು ಈ ಬಂಧನಗಳೇನಿವೆಯೋ ಅವೆಲ್ಲವೂ ವಿಕಾರಿ ಬಂಧನವಾಗಿದೆ. ಈಗ ಮಕ್ಕಳು ನಿರ್ವಿಕಾರಿ ಸಂಬಂಧವನ್ನು ಬಯಸುತ್ತಾರೆ. ನಿರ್ವಿಕಾರಿ ಸಂಬಂಧದಲ್ಲಿದ್ದೀರಿ, ನಂತರದಲ್ಲಿ ವಿಕಾರಿ ಸಂಬಂಧದಲ್ಲಿ ಸಿಕ್ಕಿಕೊಂಡು ಬಿಟ್ಟಿರಿ. ನಂತರ ನಮ್ಮ ನಿರ್ವಿಕಾರಿ ಸಂಬಂಧವಾಗುವುದು. ಈ ಮಾತುಗಳಂತೂ ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ಮಕ್ಕಳಿಗೆ ಗೊತ್ತಿದೆ, ನಾವು ಆಸುರಿ ಬಂಧನಗಳಿಂದ ಮುಕ್ತರಾಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇದಕ್ಕಾಗಿ ಒಬ್ಬ ತಂದೆಯೊಂದಿಗೆ ಸಂಬಂಧವನ್ನು ಇಡಬೇಕು. ಏಕೆಂದರೆ ಆ ಕಡೆ ಇದ್ದಾನೆ ಒಬ್ಬ ರಾವಣ, ಈ ಕಡೆ ಒಬ್ಬ ರಾಮನಿದ್ದಾರೆ. ಈ ಮಾತುಗಳು ಪ್ರಪಂಚದವರಿಗೆ ಗೊತ್ತಿಲ್ಲ. ಹೇಳುವುದಂತೂ ರಾಮರಾಜ್ಯ ಬೇಕು ಎನ್ನುತ್ತಾರೆ, ಆದರೆ ಇಡೀ ಪ್ರಪಂಚವು ರಾವಣ ರಾಜ್ಯದಲ್ಲಿದೆ. ರಾಮರಾಜ್ಯದಲ್ಲಂತೂ ಪವಿತ್ರತೆ, ಸುಖ, ಶಾಂತಿ ಇತ್ತು. ಅದು ಈಗ ಇಲ್ಲ ಎನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ. ಆದರೆ ಸ್ವಯಂ ಏನು ಹೇಳುವರೋ ಅದರ ಅನುಭವವನ್ನು ಮಾಡುವುದಿಲ್ಲ. ಗಾಯನವಂತೂ ಆಗುತ್ತದೆ. ಈ ಆತ್ಮರೆಲ್ಲರೂ ಸೀತೆಯರಾಗಿದ್ದಾರೆ. ಒಬ್ಬಳು ಸೀತೆಯ ಮಾತಲ್ಲ, ಒಬ್ಬ ಅರ್ಜುನನ ಮಾತಲ್ಲ, ಒಬ್ಬ ದ್ರೌಪದಿಯ ಮಾತಲ್ಲ, ಇದಂತೂ ಅನೇಕರ ಮಾತಾಗಿದೆ. ಉದಾಹರಣೆಯನ್ನಂತೂ ಒಬ್ಬರದೇ ಕೊಡುತ್ತಾರೆ, ನಿಮಗೂ ಸಹ ಹೇಳಲಾಗುತ್ತದೆ. ನೀವೆಲ್ಲರೂ ಅರ್ಜುನನ ಸಮಾನರಿದ್ದೀರಿ. ನೀವು ಹೇಳುವಿರಿ, ಅರ್ಜುನನಂತೂ ಈ ಭಗೀರಥನಾದರೂ. ಬಾಬಾರವರು ಹೇಳುತ್ತಾರೆ, ನಾನು ಸಾಧಾರಣ ವೃದ್ಧತನುವಾದ ಈ ರಥವನ್ನು ತೆಗೆದುಕೊಳ್ಳುವೆನು. ಆದರೆ ಅವರು ಚಿತ್ರಗಳಲ್ಲಿ ಕುದುರೆ ಗಾಡಿಯನ್ನು ತೋರಿಸಿದ್ದಾರೆ. ಇದಕ್ಕೆ ಅಜ್ಞಾನವೆಂದು ಹೇಳಲಾಗುತ್ತದೆ.
ಮಕ್ಕಳು ಈ ಶಾಸ್ತ್ರ ಇತ್ಯಾದಿ ಏನೆಲ್ಲವೂ ಇದೆಯೋ ಭಕ್ತಿ ಮಾರ್ಗದ್ದಾಗಿದೆ ಎಂದು ತಿಳಿಯುವರು. ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ 7 ದಿನದಲ್ಲಿ ತಿಳುವಳಿಕೆಯ ಕೋರ್ಸ್ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗವೇ ವಿಭಿನ್ನವಾಗಿದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯವೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಸನ್ಯಾಸಿಗಳದು ವೈರಾಗ್ಯವೇನು ಸತ್ಯವಲ್ಲ. ಅವರಂತೂ ಕಾಡಿನಲ್ಲಿ ಹೋಗಿ ಅನಂತರ ನಗರಗಳಿಗೆ ಬಂದು ನಿವಾಸ ಮಾಡಿ ದೊಡ್ಡ ದೊಡ್ಡ ಕಟ್ಟಡ ಮುಂತಾದವುಗಳನ್ನು ನಿರ್ಮಾಣ ಮಾಡುತ್ತಾರೆ. ನಾವು ಸಂಸಾರವನ್ನು ಬಿಟ್ಟಿದ್ದೇವೆಂದು ಹೇಳುತ್ತಾರಷ್ಟೇ. ನಿಮ್ಮದಾಗಿದೆ ಇಡೀ ಹಳೆಯ ಪ್ರಪಂಚದೊಂದಿಗಿನ ವೈರಾಗ್ಯವಾಗಿದೆ. ಇದು ಯಥಾರ್ಥವಾದ ಮಾತಾಗಿದೆ. ಅದು ಅಲ್ಪಕಾಲದ ಮಾತಾಗಿದೆ. ಆದ್ದರಿಂದ ಅದನ್ನು ಹಠಯೋಗ, ಅಲ್ಪಕಾಲದ ವೈರಾಗ್ಯವೆಂದು ಹೇಳಲಾಗುವುದು. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ಹಳೆಯ ಪ್ರಪಂಚವೀಗ ಸಮಾಪ್ತಿಯಾಗುವುದಿದೆ. ಆದ್ದರಿಂದ ಇದರೊಂದಿಗೆ ಅವಶ್ಯವಾಗಿ ವೈರಾಗ್ಯವೂ ಬರಬೇಕು. ಬುದ್ಧಿಯು ಸಹ ಹೇಳುತ್ತದೆ, ಹೊಸ ಮನೆಯನ್ನು ನಿರ್ಮಾಣವಾಗುತ್ತದೆ ಎಂದರೆ ಹಳೆಯದನ್ನು ಬೀಳಿಸಲಾಗುತ್ತದೆ. ಈಗ ತಯಾರಿಯಾಗುತ್ತಿದೆ. ಕಲಿಯುಗದ ನಂತರ ಪುನಃ ಸತ್ಯಯುಗವು ಅವಶ್ಯವಾಗಿ ಬರುವುದು. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಪುರುಷೋತ್ತಮ ಮಾಸವೂ ಆಗುತ್ತದೆ. ನಿಮ್ಮದಿದು ಪುರುಷೋತ್ತಮ ಯುಗವಾಗಿದೆ. ಪುರುಷೋತ್ತಮ ಮಾಸದಲ್ಲಿ ದಾನ, ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆ. ನೀವಂತೂ ಈ ಪುರುಷೋತ್ತಮ ಯುಗದಲ್ಲಿ ಸರ್ವಸ್ವವನ್ನು ಸ್ವಾಹ ಮಾಡಿಬಿಡುತ್ತೀರಿ. ಈ ಇಡೀ ಪ್ರಪಂಚವೇ ಸ್ವಾಹ ಆಗುವುದಿದೆ ಎಂಬುದು ಗೊತ್ತಿದೆ ಅಂದ ಮೇಲೆ ಇಡೀ ಪ್ರಪಂಚದ ಸರ್ವಸ್ವವೂ ಸ್ವಾಹ ಆಗುವುದಕ್ಕೆ ಮೊದಲೇ ನಾನು ನಮ್ಮನ್ನೇಕೆ ಸ್ವಾಹ ಮಾಡಬಾರದು? ಇದರ ಪುಣ್ಯವೆಷ್ಟು ಲಭಿಸುವುದು? ಅದಂತೂ ಅಲ್ಪಕಾಲದ ಪುರುಷೋತ್ತಮ ಮಾಸ. ಇದಂತೂ ಬೇಹದ್ದಿನ ಮಾತಾಗಿದೆ. ಪುರುಷೋತ್ತಮ ಮಾಸದಲ್ಲಿ ಬಹಳಷ್ಟು ಕಥೆಗಳನ್ನು ಕೇಳುತ್ತಾರೆ, ವ್ರತ ಉಪವಾಸವನ್ನು ಇಡುತ್ತಾರೆ. ನಿಮ್ಮದಿದು ಬಹಳ ಶ್ರೇಷ್ಠವಾದ ವ್ರತವಾಗಿದೆ. ನಿಮಗಂತೂ ಮರಿ, ಮಕ್ಕಳು, ಮನೆ, ವ್ಯಾಪಾರ ಇತ್ಯಾದಿಗಳೆಲ್ಲವೂ ಇವೆ. ಆದರೆ ಹೃದಯದಿಂದ ಮಮತ್ವವು ನಶಿಸಿ ಹೋಗಿದೆ. ತಾವು ಸತ್ತರೆ ಇಡೀ ಪ್ರಪಂಚವೇ ಸತ್ತಂತೆ. ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ನಾವು ಪುರುಷೋತ್ತಮರು ಆಗುವುದಕ್ಕಾಗಿ ತಂದೆಯ ಮಕ್ಕಳಾಗಿದ್ದೇವೆ. ಸರ್ವ ಪುರುಷರಲ್ಲಿ ಅರ್ಥಾತ್ ಮನುಷ್ಯರಲ್ಲಿ ಉತ್ತಮ ಪುರುಷರಾಗಿ ತಮ್ಮ ಮುಂದೆ ಈ ಲಕ್ಷ್ಮೀನಾರಾಯಣರು ನಿಂತಿದ್ದಾರೆ. ಇವರಿಗಿಂತ ಉತ್ತಮರಂತೂ ಯಾವುದೇ ಮನುಷ್ಯರಾಗಲು ಸಾಧ್ಯವಿಲ್ಲ. ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ನೀವು ಈ ರೀತಿಯೇ ಪುರುಷೋತ್ತಮರಾಗಲು ಬಂದಿರುವಿರಿ. ಮನುಷ್ಯರೆಲ್ಲರೂ ಸದ್ಗತಿಯನ್ನು ಪಡೆಯುತ್ತಾರೆ. ಮನುಷ್ಯರ ಆತ್ಮವು ಪುರುಷೋತ್ತಮರು ಆಗುತ್ತಾರೆಂದರೆ ಮತ್ತೆ ಅವರಿರುವ ಸ್ಥಾನವೂ ಅಷ್ಟು ಉತ್ತಮವೇ ಆಗಿರಬೇಕು. ಹೇಗೆ ಪ್ರೆಸಿಡೆಂಟ್ ಎಲ್ಲರಿಗಿಂತಲೂ ಶ್ರೇಷ್ಠ ಪದವಿಯಲ್ಲಿದ್ದಾರೆ. ಆದ್ದರಿಂದ ಅವರಿರುವುದಕ್ಕಾಗಿ ರಾಷ್ಟ್ರಪತಿ ಭವನವು ಸಿಕ್ಕಿದೆ. ಅಲ್ಲಿ ಎಷ್ಟೊಂದು ದೊಡ್ಡ ಮಹಲ್ಲು, ಉದ್ಯಾನವನ ಇತ್ಯಾದಿ ಇದೆ. ಇದೆಲ್ಲವೂ ಇಲ್ಲಿನ ಮಾತಾಯಿತು. ರಾಮರಾಜ್ಯವನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ನೀವು ಸತ್ಯಯುಗಿ ಪುರುಷೋತ್ತಮರಾಗುತ್ತೀರಿ. ನಂತರ ಈ ಕಲಿಯುಗಿ ಪುರುಷೋತ್ತಮರು ಇರುವುದಿಲ್ಲ. ನೀವು ಸತ್ಯಯುಗಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ನಿಮಗೆ ಗೊತ್ತಿದೆ ಅಲ್ಲಿ ನಮ್ಮ ಮಹಲುಗಳು ಹೇಗಾಗುತ್ತವೆ. ನಾಳೆ ರಾಮರಾಜ್ಯವಾಗುವುದು. ನೀವು ರಾಮರಾಜ್ಯದಲ್ಲಿ ಪುರುಷೋತ್ತಮರಾಗಿರುತ್ತೀರಿ. ನಾವು ರಾವಣ ರಾಜ್ಯವು ಪರಿವರ್ತನೆ ಮಾಡಿ ರಾಮರಾಜ್ಯವನ್ನು ಸ್ಥಾಪಿಸುವೆವು ಎಂದು ನೀವು ಚಾಲೆಂಜ್ ಮಾಡುವಿರಿ. ಈಗ ಚಾಲೆಂಜ್ ಮಾಡಿದ್ದೀರಿ ಎಂದಾಗ ಭವಿಷ್ಯದ 21 ಜನ್ಮಕ್ಕಾಗಿ ಒಬ್ಬರನ್ನೊಬ್ಬರನ್ನು ಪುರುಷೋತ್ತಮರನ್ನಾಗಿ ಮಾಡಬೇಕು. ದೇವತೆಗಳ ಮಹಿಮೆಯನ್ನಂತೂ ಮಾಡುತ್ತಾರೆ. ಸರ್ವಗುಣ ಸಂಪನ್ನ, ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ, ಇದನ್ನು ನೀವು ತಿಳಿದುಕೊಂಡಿದ್ದೀರಿ.
ಮತ್ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ. ನೀವು ಮುಂದಿನ ಜನ್ಮದಲ್ಲಿ ಪುರುಷೋತ್ತಮರಾಗುವಿರಿ. ನಂತರ ಯಾರಿಗೂ ಈ ರಾವಣ ರಾಜ್ಯವು ಇರುವುದಿಲ್ಲ. ನಿಮಗಾಗಿ ಸಂಪೂರ್ಣ ತಿಳುವಳಿಕೆ ಇದೆ. ಈಗ ರಾವಣ ರಾಜ್ಯವೇ ಸಮಾಪ್ತಿಯಾಗುವುದಿದೆ. ವರ್ತಮಾನದಲ್ಲಂತೂ ಸಮಯದ ಮೇಲೆ ಭರವಸೆಯೇ ಇಲ್ಲ. ಅಕಾಲ ಮೃತ್ಯುವಾಗಿ ಬಿಡುತ್ತದೆ, ಅಥವಾ ಯಾರೊಂದಿಗೆ ಶತ್ರುತ್ವವಿದ್ದರೆ ಕೊಲೆ ಮಾಡಿಬಿಡುತ್ತಾರೆ. ನಿಮ್ಮನ್ನಂತೂ ಯಾರೂ ಸಹ ಈ ರೀತಿ ಮಾಡಲು ಸಾಧ್ಯವಿಲ್ಲ. ನೀವು ಅವಿನಾಶಿ ಪುರುಷೋತ್ತಮರಾಗಿದ್ದೀರಿ. ಈ ಪ್ರಪಂಚದಲ್ಲಿ ಇರುವವರಂತೂ ವಿನಾಶಿ, ಹಾಗೆಯೇ ರಾವಣ ರಾಜ್ಯದಲ್ಲಿದೆ. ಇವರಿಗೆ ನಿಮ್ಮ ದೈವಿ ರಾಜ್ಯದ ಬಗ್ಗೆ ಗೊತ್ತೇ ಇಲ್ಲ. ನಾವು ಶ್ರೀಮತದ ಆಧಾರದ ಮೇಲೆ ನಮ್ಮ ದೈವಿ ಸ್ವರಾಜ್ಯದ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಯಾರ ಪೂಜೆಯಾಗುತ್ತದೆಯೋ ಅವರು ಅವಶ್ಯವಾಗಿ ಅಂತಹ ಒಳ್ಳೆಯ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ ಎನ್ನುವುದನ್ನಂತೂ ನೀವು ತಿಳಿದಿದ್ದೀರಿ. ಉದಾಹರಣೆಗೆ, ಜಗದಂಬಾರವರ ಎಷ್ಟೊಂದು ಪೂಜೆಯಾಗುತ್ತದೆ. ಇವರೀಗ ಜ್ಞಾನ ಜ್ಞಾನೇಶ್ವರಿಯಾಗಿದ್ದಾರೆ. ನೀವು ಜಗದಂಬನ ಮಕ್ಕಳು, ಜ್ಞಾನ ಜ್ಞಾನೇಶ್ವರಿ ಮತ್ತು ರಾಜರಾಜೇಶ್ವರಿಯಾಗಿದ್ದೀರಿ. ಇಬ್ಬರಲ್ಲಿ ಉತ್ತಮರ್ಯಾರು? ಜ್ಞಾನ ಜ್ಞಾನೇಶ್ವರಿಯ ಬಳಿ ಹೋಗಿ ಅನೇಕ ಪ್ರಕಾರದ ಮನೋಕಾಮನೆಗಳನ್ನು ತಿಳಿಸುತ್ತಾರೆ, ಅನೇಕ ವಸ್ತುಗಳನ್ನು ಬೇಡುತ್ತಾರೆ. ಜಗದಂಬನ ಮಂದಿರ ಮತ್ತು ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಬಹಳ ಅಂತರವಿದೆ. ಜಗದಂಬನ ಮಂದಿರವು ಬಹಳ ಚಿಕ್ಕದಾಗಿದೆ. ಚಿಕ್ಕ ಜಾಗದಲ್ಲಿಯೇ ಬಹಳ ಮನುಷ್ಯರ ಗುಂಪು ಸೇರುವುದು ಬಯಸುತ್ತಾರೆ. ಶ್ರೀನಾಥನ ಮಂದಿರದಲ್ಲಿಯೂ ಬಹಳಷ್ಟು ಜನ ಸಮೂಹವಾಗುತ್ತದೆ. ಸಮೂಹದಲ್ಲಿರುವ ಜನರನ್ನು ಮುಂದೆ ಕಳಿಸಲು ಬಟ್ಟೆಯ ಕೋಲನ್ನು ತೋರಿಸುತ್ತಾ ಇರುತ್ತಾರೆ. ಕಲ್ಕತ್ತಾದಲ್ಲಿ ಕಾಳಿಯ ಮಂದಿರವು ಬಹಳ ಚಿಕ್ಕದಾಗಿದೆ. ಒಳಗೆ ಬಹಳ ಎಣ್ಣೆ ಮತ್ತು ನೀರಿರುತ್ತದೆ. ಮಂದಿರದೊಳಗೆ ಬಹಳ ಜಾಗ್ರತೆಯಿಂದ ನಡೆದುಕೊಂಡು ಹೋಗಬೇಕಾಗುತ್ತದೆ. ಅಲ್ಲಿ ಬಹಳ ಸಮೂಹವಿರುತ್ತದೆ. ಲಕ್ಷ್ಮೀನಾರಾಯಣನ ಮಂದಿರವಂತೂ ಬಹಳ ದೊಡ್ಡದಾಗಿರುತ್ತದೆ. ಜಗದಂಬನ ಮಂದಿರವೇಕೆ ಚಿಕ್ಕದಾಗಿರುತ್ತದೆ? ಬಡವಳಲ್ಲವೇ? ಆದ್ದರಿಂದ ಮಂದಿರವು ಅದೇ ರೀತಿ ಇದೆ. ಅವರು ಸಾಹುಕಾರರಾಗಿದ್ದಾರೆ, ಆದರೆ ಮಂದಿರದಲ್ಲೆಂದಿಗೂ ಜಾತ್ರೆಯಾಗುವುದಿಲ್ಲ. ಜಗದಂಬನ ಮಂದಿರದಲ್ಲಿ ಬಹಳ ಜಾತ್ರೆಗಳಾಗುತ್ತವೆ. ಹೊರ ಪ್ರದೇಶಗಳಿಂದ ಬಹಳಷ್ಟು ಜನರು ಬರುತ್ತಾರೆ. ಮಹಾಲಕ್ಷ್ಮಿಯ ಮಂದಿರವೂ ಇದೆ, ನೀವು ತಿಳಿದಿದ್ದೀರಿ. ಇದರಲ್ಲಿ ಲಕ್ಷ್ಮಿಯೂ ಇದ್ದಾರೆ ಮತ್ತು ನಾರಾಯಣನೂ ಇರುವರು. ಕಂಬೈನ್ಡ್ ರೂಪವಾಗಿದೆ. ಲಕ್ಷ್ಮಿಯಿಂದ ಕೇವಲ ಹಣವನ್ನೇ ಬೇಡುವರು, ಏಕೆಂದರೆ ಮಹಾಲಕ್ಷ್ಮಿಯು ಸಿರಿವಂತಳಾಗಿದ್ದಾರಲ್ಲವೇ. ಇಲ್ಲಿರುವುದಂತೂ ಅವಿನಾಶಿ ಜ್ಞಾನರತ್ನಗಳು. ಹಣಕ್ಕಾಗಿ ಲಕ್ಷ್ಮಿಯ ಬಳಿ ಹೋಗುವರು, ಬಾಕಿ ಅನೇಕ ಆಶೆಗಳನ್ನಿಟ್ಟುಕೊಂಡು ಜಗದಂಬನ ಬಳಿಗೆ ಹೋಗುವರು. ನೀವು ಜಗದಂಬನ ಮಕ್ಕಳಾಗಿದ್ದೀರಿ. 21 ಜನ್ಮಗಳಿಗಾಗಿ ನೀವು ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವಿರಿ. ಒಂದು ಮಹಾಮಂತ್ರದಿಂದಲೇ ಎಲ್ಲರ ಮನೋಕಾಮನೆಗಳು 21 ಜನ್ಮಗಳಿಗಾಗಿ ಪೂರ್ಣಗೊಳ್ಳುತ್ತದೆ. ಅನ್ಯರು ಯಾವುದೆಲ್ಲ ಮಂತ್ರಗಳು ಮುಂತಾದವನ್ನು ಕೊಡುತ್ತಾರೆಯೋ ಅದರಲ್ಲಿ ಅರ್ಥವೇನೂ ಇಲ್ಲ. ತಂದೆಯು ತಿಳಿಸುವರು, ಈ ಮಂತ್ರವನ್ನು ನಿಮಗೆ ಕೊಡುತ್ತೇನೆ. ಏಕೆ? ಏಕೆಂದರೆ ನೀವು ಪತಿತರಾಗಿದ್ದೀರಲ್ಲವೇ. ನನ್ನೊಬ್ಬನನ್ನೇ ನೆನಪು ಮಾಡುತ್ತೀರಿ, ಆಗಲೇ ಪಾವನರಾಗುವಿರಿ. ಆತ್ಮರಿಗೆ ಇದನ್ನು ತಂದೆಯವರಲ್ಲದೆ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಇದರಿಂದ ಸಿದ್ಧವಾಗುತ್ತದೆ, ಈ ಸಹಜ ರಾಜಯೋಗವನ್ನು ಒಬ್ಬ ತಂದೆಯೇ ಕಲಿಸುವರು. ಅವರೇ ಮಂತ್ರವನ್ನು ಕೊಡುವರು. ಈ ಮಂತ್ರವನ್ನು 5000 ವರ್ಷಗಳ ಮೊದಲು ಕೊಟ್ಟಿದ್ದರೆಂಬ ಸ್ಮೃತಿಯು ಬಂದಿದೆ. ಈಗ ನೀವು ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ. ಕ್ರೈಸ್ಟ್ ಇದ್ದು ಹೋದರು, ನಂತರ ಅವರ ಬೈಬಲ್ ಗ್ರಂಥವನ್ನು ಓದುತ್ತಿರುತ್ತಾರೆ. ಅವರೇನು ಮಾಡಿ ಹೋದರು? ಧರ್ಮದ ಸ್ಥಾಪನೆ ಮಾಡಿ ಹೋದರು. ಶಿವತಂದೆಯು ಏನು ಮಾಡಿ ಹೋದರು? ಕೃಷ್ಣನು ಏನು ಮಾಡಿ ಹೋದನು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದನು. ಅವನೇ ನಂತರ ನಾರಾಯಣನಾಗುವನು.
ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದಾನೆ. ಶಿವತಂದೆಯೂ ಸಹ ಏನು ಮಾಡಿ ಹೋಗಿದ್ದಾರೆ? ಆದ್ದರಿಂದಲೇ ಅವರ ಇಷ್ಟೆಲ್ಲ ಪೂಜೆ ಇತ್ಯಾದಿ ನಡೆಯುತ್ತದೆ. ಈಗ ನೀವು ತಿಳಿದಿದ್ದೀರಿ, ರಾಜಯೋಗವನ್ನು ಕಲಿಸಿಕೊಟ್ಟು ಹೋದರು, ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ಹೋಗಿದ್ದಾರೆ. ಆ ಸ್ವರ್ಗದ ಮೊದಲ ನಂಬರಿನ ಮಾಲೀಕನು ಸ್ವಯಂ ತಂದೆಯಾಗುವುದಿಲ್ಲ, ಶ್ರೀಕೃಷ್ಣನಾದರೂ ಅವಶ್ಯವಾಗಿ ಕೃಷ್ಣನ ಆತ್ಮನಿಗೆ ಓದಿಸಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡು ಬಿಟ್ಟಿದ್ದೀರಿ. ಕೃಷ್ಣನ ವಂಶಾವಳಿಯಾಗಿ ನೀವು ಕುಳಿತಿದ್ದೀರಿ. ರಾಜ ರಾಣಿಯನ್ನು ಮಾತಾಪಿತ ಅನ್ನದಾತ ಎಂದು ಕರೆಯುತ್ತಾರೆ. ರಾಜಸ್ಥಾನದಲ್ಲಿಯೂ ರಾಜನಿಗೆ ಅನ್ನದಾತ ಎನ್ನುವರು. ರಾಜರಿಗೆಷ್ಟು ಮಾನ್ಯತೆ ಇರುತ್ತದೆ! ಮುಂಚೆ ಎಲ್ಲ ದೂರುಗಳು ರಾಜರ ಬಳಿ ಬರುತ್ತಿದ್ದವು, ಸಭೆಯು ಸೇರುತ್ತಿತ್ತು. ಯಾರೇ ತಪ್ಪು ಮಾಡುತ್ತಿದ್ದರೂ ಅವರು ಬಹಳ ಪಶ್ಚಾತ್ತಾಪ ಪಡುತ್ತಿದ್ದರು. ವರ್ತಮಾನದಲ್ಲಂತೂ ಬಹಳಷ್ಟು ಜೈಲಿನ ಪಕ್ಷಿಗಳಾಗಿದ್ದಾರೆ, ಪದೇ ಪದೇ ಜೈಲಿಗೆ ಹೋಗುತ್ತಾರೆ. ಈಗ ನೀವು ಮಕ್ಕಳು ಗರ್ಭ ಜೈಲಿನಲ್ಲಿ ಹೋಗಬಾರದು, ನೀವಂತೂ ಗರ್ಭ ಮಹಲಿನಲ್ಲಿ ಬರಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡುವಿರಿ ಎಂದರೆ ವಿಕರ್ಮಗಳ ವಿನಾಶವಾಗುವುದು. ನಂತರ ಮತ್ತೆಂದಿಗೂ ಗರ್ಭ ಜೈಲಿನಲ್ಲಿ ಹೋಗುವುದಿಲ್ಲ, ಅಲ್ಲಿ ಸತ್ಯಾತ್ರೇತಾಯುಗದಲ್ಲಿ ಪಾಪಗಳಾಗುವುದಿಲ್ಲ, ಎಲ್ಲರೂ ಗರ್ಭ ಮಹಲಿನಲ್ಲಿರುತ್ತಾರೆ. ಕೇವಲ ಕಡಿಮೆ ಪುರುಷಾರ್ಥದ ಕಾರಣ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಶ್ರೇಷ್ಠ ಪದವಿ ಉಳ್ಳವರಿಗೆ ಸುಖವು ಅತ್ಯಧಿಕವಾಗಿರುತ್ತದೆ. ಇಲ್ಲಂತೂ ಕೇವಲ 5 ವರ್ಷಗಳಿಗಾಗಿ ಗವರ್ನರ್ ಪ್ರೆಸಿಡೆಂಟ್ ನಿಮಿತ್ತರನ್ನಾಗಿ ಮಾಡುತ್ತಾರೆ. ನೀವಿದನ್ನು ತಿಳಿಸಬಹುದು, ಭಾರತವೇ ದೈವಿ ರಾಜಸ್ಥಾನವಾಗಿತ್ತು. ಈಗಂತೂ ರಾಜಸ್ಥಾನವೂ ಇಲ್ಲ ಮತ್ತು ರಾಜಾರಾಣಿಯೂ ಇಲ್ಲ. ಮುಂಚೆ ಯಾರಾದರೂ ಸರ್ಕಾರಕ್ಕೆ ಹಣವನ್ನು ಕೊಡುತ್ತಿದ್ದರೆಂದರೆ ಮಹಾರಾಜ ಮಹಾರಾಣಿ ಎಂಬ ಬಿರುದು ಸಿಕ್ಕಿಬಿಡುತ್ತಿತ್ತು. ಇಲ್ಲಂತೂ ನಿಮ್ಮ ವಿದ್ಯಾಭ್ಯಾಸವಿದೆ ಈ ಪ್ರಪಂಚದಲ್ಲಿ, ವಿದ್ಯಾಭ್ಯಾಸದಿಂದ ಎಂದಿಗೂ ರಾಜಾರಾಣಿ ಆಗುವುದಿಲ್ಲ. ನಿಮ್ಮದು ಇಲ್ಲಿ ಗುರಿ ಉದ್ದೇಶವಿದೆ, ಈ ವಿದ್ಯಾಭ್ಯಾಸದಿಂದ ನೀವು ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೀರಿ. ಕೇವಲ ರಾಜಾರಾಣಿಯರಲ್ಲ, ರಾಜಾರಾಣಿಯ ಬಿರುದಂತೂ ತ್ರೇತಾದಿಂದ ಆರಂಭವಾಗುವುದು. ನೀವೀಗ ಜ್ಞಾನ ಜ್ಞಾನೇಶ್ವರಿ ಆಗುತ್ತೀರಿ, ನಂತರ ರಾಜರಾಜೇಶ್ವರಿ ಆಗುವಿರಿ. ಆ ರೀತಿ ಮಾಡುವವರು ಯಾರು? ಈಶ್ವರ. ಹೇಗೆ? ರಾಜಯೋಗ ಮತ್ತು ಜ್ಞಾನದಿಂದ ರಾಜ್ಯಭಾಗ್ಯಕ್ಕಾಗಿ ತಂದೆಯನ್ನು ನೆನಪು ಮಾಡಬೇಕು. ತಂದೆಯು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ, ಇದಂತೂ ಬಹಳ ಸಹಜವಿದೆಯಲ್ಲವೇ? ಸ್ವರ್ಗದ ಸ್ಥಾಪನೆ ಮಾಡುವವರಂತೂ ಗಾಡ್ ಫಾದರ್ ಆಗಿದ್ದಾರೆ. ಸ್ವರ್ಗದಲ್ಲಿಯೇ ಸ್ವರ್ಗದ ಸ್ಥಾಪನೆಯನ್ನು ಮಾಡುವುದಿಲ್ಲ, ಅವರಿಗೆ ಈ ಪದವಿಯೂ ಸಹ ಅವಶ್ಯವಾಗಿ ಸಂಗಮದಲ್ಲಿಯೇ ಸಿಕ್ಕಿರುತ್ತದೆ. ಆದ್ದರಿಂದ ಇದನ್ನು ಸೌಭಾಗ್ಯಶಾಲಿ ಕಲ್ಯಾಣಕಾರಿ ಸಂಗಮಯುಗವೆಂದು ಹೇಳಲಾಗುವುದು. ಯಾವ ತಂದೆಯು ಎಷ್ಟೊಂದು ಮಕ್ಕಳ ಕಲ್ಯಾಣ ಮಾಡುತ್ತಾರೆ, ಅವರೇ ಸ್ವರ್ಗದ ಮಾಲೀಕರನ್ನಾಗಿಯೂ ಮಾಡುತ್ತಾರೆ. ಹೇಳುವುದು ಸಹ ಪರಂಪಿತ ಪರಮಾತ್ಮ ಹೊಸ ಪ್ರಪಂಚವನ್ನು ರಚಿಸುವರು ಎಂದು ಹೇಳುತ್ತಾರೆ. ಆದರೆ ಅದರಲ್ಲಿ ಯಾರು ರಾಜ್ಯಾಡಳಿತ ಮಾಡುವರು ಎಂಬುದು ಯಾರಿಗೂ ತಿಳಿದಿಲ್ಲ. ನೀವು ಯಾವುದಕ್ಕೆ ರಾಮರಾಜ್ಯವೆಂದು ಹೇಳುತ್ತೀರೋ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅವರುಗಳಂತೂ ರಾಮರಾಜ್ಯದ ಸಮಯವನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಕೆ ಕೊಟ್ಟಿದ್ದಾರೆ. ಕಲಿಯುಗಕ್ಕೆ 40,000 ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ತಂದೆಯು ಹೇಳುತ್ತಾರೆ, ನಾನು ಬರುವುದೇ ಸಂಗಮದಲ್ಲಿ ಬಂದು ಬ್ರಹ್ಮಾರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುವೆನು. ಸತ್ಯನಾರಾಯಣನ ಕಥೆಯೂ ಸಹ ಇದೇ ಆಗಿದೆ. ಸತ್ಯಯುಗದಲ್ಲಿ ನೀವು ಲಕ್ಷ್ಮೀನಾರಾಯಣನು ಸರ್ವಗುಣ ಸಂಪನ್ನ ಆಗುತ್ತೀರಿ. ನಂತರದಲ್ಲಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಯಾವಾಗ ಸ್ಥಾಪನೆಯಾಗುವುದೋ ಆಗಲೇ ಹೊಸ ವೃಕ್ಷವಾಗುವುದು, ಹೊಸ ಮನೆಯ ನಿರ್ಮಾಣವಾಗುತ್ತದೆ ಎಂದರೆ ಹೊಸದೆಂದು ಹೇಳಲಾಗುವುದು. ನೀವು ಸಹ ಸತ್ಯಯುಗದಲ್ಲಿ ಬರುತ್ತೀರೆಂದರೆ ಹೊಸ ರಾಜಧಾನಿಯಾಗುವುದು, ನಂತರ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ, ಸ್ಥಾಪನೆಯೂ ಇಲ್ಲಿಯೇ ಆಗುತ್ತದೆ. ಈ ಅದ್ಭುತವಾದ ಮಾತುಗಳು ಯಾರದೇ ಬುದ್ಧಿಯಲ್ಲಿಯೂ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ,
ಎಲ್ಲ ಆತ್ಮರಿಗಾಗಿ ಈ ಯುಗವು ಪುರುಷೋತ್ತಮರಾಗುವ ಯುಗವಾಗಿದೆ. ಜೀವನ್ಮುಕ್ತಿಗೆ ಪುರುಷೋತ್ತಮ ಎಂದು ಹೇಳಲಾಗುತ್ತದೆ. ಜೀವನ ಬಂಧನವನ್ನು ಪುರುಷೋತ್ತಮ ಎಂದು ಹೇಳುವುದಿಲ್ಲ. ಈ ಸಮಯದಲ್ಲಂತೂ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ತಂದೆಯು ಬಂದು ಎಲ್ಲರನ್ನು ಜೀವನ್ಮುಕ್ತರನ್ನಾಗಿ ಮಾಡುತ್ತಾರೆ. ನೀವು ಅರ್ಧಾಕಲ್ಪಕ್ಕಾಗಿ ಜೀವನ್ಮುಕ್ತರಾಗುವಿರಿ, ನಂತರ ಜೀವನ ಬಂಧನದಲ್ಲಿ. ಇದನ್ನಂತೂ ನೀವು ತಿಳಿದಿದ್ದೀರಿ. ನಿಮ್ಮ ಈ ವ್ರತ ಉಪವಾಸಗಳೆಲ್ಲವೂ ಏನಾಗಿದೆ? ಬಾಬಾರವರು ಬಂದು ವ್ರತ ಮಾಡಿಸಿದ್ದಾರೆ, ಆದರೆ ಅದು ಆಹಾರ ಪಾನೀಯಗಳ ಮಾತಲ್ಲ. ಎಲ್ಲ ಕಾರ್ಯಗಳನ್ನು ಮಾಡಿರಿ, ಕೇವಲ ತಂದೆಯನ್ನು ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ. ಪುರುಷೋತ್ತಮ ಮಾಸದಲ್ಲಿ ಬಹಳಷ್ಟು ಮಂದಿ ಪವಿತ್ರರಾಗಿಯೂ ಇರುತ್ತಾರೆ. ವಾಸ್ತವದಲ್ಲಿ ಈ ಪುರುಷೋತ್ತಮ ಯುಗದ ಮಾನ್ಯತೆ ಇದೆ ಅಂದಾಗ ನಿಮಗೆಷ್ಟು ಖುಷಿ ಹಾಗೂ ನಶೆ ಉಂಟಾಗಬೇಕು. ಈಗ ನಿಮ್ಮ ಯಾವುದೇ ಪಾಪಕರ್ಮಗಳು ಆಗಬಾರದು, ಏಕೆಂದರೆ ನೀವು ಪುರುಷೋತ್ತಮರಾಗುತ್ತಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಈ ಪುರುಷೋತ್ತಮ ಯುಗದಲ್ಲಿ ಜೀವನ್ಮುಕ್ತರಾಗುವುದಕ್ಕಾಗಿ ಪುಣ್ಯ ಕರ್ಮಗಳನ್ನು ಮಾಡಬೇಕು, ಅವಶ್ಯವಾಗಿ ಪವಿತ್ರರಾಗಿರಬೇಕು. ಮನೆ ವ್ಯವಹಾರ ಮುಂತಾದವೆಲ್ಲವೂ ಇದ್ದರೂ ಮನಪೂರ್ವಕವಾಗಿ ಮಮತ್ವ ಸಮಾಪ್ತಿ ಮಾಡಬೇಕು. ಎರಡನೆಯದು, ಶ್ರೀಮತದಂತೆ ತಮ್ಮ ತನು ಮನ ಧನದಿಂದ ದೈವೀ ರಾಜ್ಯವನ್ನು ಸ್ಥಾಪಿಸಬೇಕು, ಪುರುಷೋತ್ತಮರನ್ನಾಗಿ ಮಾಡುವ ಸೇವೆ ಮಾಡಬೇಕು. ವರದಾನ, ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜಗೊಳಿಸುವಂತಹ ಸದಾ ಅಟಲ ನಿಶ್ಚಯ ಬುದ್ಧಿ ಆಗಿರಿ. ವಿಶ್ಲೇಷಣೆ, ನಾವು ಎಲ್ಲ ಕಾರ್ಯಗಳನ್ನು ಸರ್ವಶ್ರೇಷ್ಠ ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಮಾಡುವವರಾಗಿದ್ದೇವೆ. ಇಷ್ಟು ಅಟಲ ನಿಶ್ಚಯವಿರಲಿ, ಅದನ್ನೆಂದಿಗೂ ಯಾರೂ ಮರೆಯಲು ಸಾಧ್ಯವಾಗಬಾರದು. ಇದರಿಂದ ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದರೂ ಅತಿ ಸಹಜವೆಂಬಂತೆ ಅನುಭವ ಮಾಡಿರಿ. ಹೇಗೆ ವರ್ತಮಾನದಲ್ಲಿ ವಿಜ್ಞಾನಿಗಳು ಇಂತಹ ಯಂತ್ರವನ್ನು ತಯಾರು ಮಾಡಿಬಿಟ್ಟಿದ್ದಾರೆ, ಅದರಿಂದ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಸಹಜವಾಗಿಯೇ ಸಿಕ್ಕಿಬಿಡುತ್ತದೆ. ಬುದ್ಧಿಯನ್ನು ಉಪಯೋಗಿಸುವುದರಿಂದ ಮುಕ್ತರಾಗಿ ಬಿಡುತ್ತಾರೆ. ಅದೇ ರೀತಿ ಸರ್ವಶಕ್ತಿವಂತನ ಅಧಿಕಾರವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರಿ ಎಂದರೆ ಎಲ್ಲ ಪ್ರಶ್ನೆಗಳ ಉತ್ತರವು ಸಹಜವಾಗಿ ಸಿಕ್ಕಿಬಿಡುವುದು ಹಾಗೂ ಸಹಜ ಮಾರ್ಗದ ಅನುಭೂತಿಯಾಗುವುದು. ಶ್ಲೋಗನ್, ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಓಂ ಶಾಂತಿ.